ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಅಶೋಕ್ ಖೇಣಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಅಷ್ಟಕ್ಕೂ ಅಶೋಕ್ ಖೇಣಿ ಕಾಂಗ್ರೆಸ್ ಪಕ್ಷವನ್ನ ಸೇರಲು ಕಾರಣವೇನು ಅನ್ನುವಂಥದ್ದು ಮುಖ್ಯವಾಗಿ ನಮ್ಮನ್ನೆಲ್ಲ ಕಾಡುತ್ತೆ ವೀಕ್ಷಕರೇ. ಯಾಕಂದ್ರೆ ಅಶೋಕ್ ಖೇಣಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ವಿರೋಧಗಳಿವೆ. ಈ ನಡುವೆ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಅನ್ನುವಂಥದ್ದು ಬೀದರ್ ಕಾಂಗ್ರೆಸ್ ನಾಯಕರ ಆಂತರಿಕ ಕಲಹವೇ ಇದಕ್ಕೆಲ್ಲ ಕಾರಣನ ಅನ್ನುವಂತಹ ಅನುಮಾನ. ಧರಂ ಸಿಂಗ್ ಕುಟುಂಬದ ಹಿಡಿತ ತಪ್ಪಿಸಲು ಖೇಣಿಯನ್ನ ಕರೆತಂದ್ರ ಈಶ್ವರ್ ಖಂಡ್ರೆ ಅನ್ನುವಂಥದ್ದು ಇಲ್ಲಿ ತಿಳಿಯಬೇಕಿದೆ. ಧರಂ ಸಿಂಗ್ ಅಳಿಯ ಬೀದರ್ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇದನ್ನ ಸಹಿಸದೆ ಖೇಣಿ ದಾಳ ಉರುಳಿಸಲು ಈಶ್ವರ್ ಖಂಡ್ರೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರ ಅನ್ನುವಂತಹ ಅನುಮಾನ ಗಾಸಿಪ್ ಹರಿದಾಡ್ತಾ ಇದೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ಎಲ್ರಿಗೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಂದ್ರೆ, ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರು ಹೋದ ಕಡೆಯೆಲ್ಲ ಬಿಜೆಪಿ ಪಕ್ಷವನ್ನ ದೂಷಿಸ್ತಿದ್ರು, ಅಂದ್ರೆ ಬಿಜೆಪಿಯಲ್ಲಿ ಭ್ರಷ್ಟ ಇರಿದ್ದಾರೆ, ಭ್ರಷ್ಟಾಚಾರ ಮಾಡ್ತಾರೆ ಅಂತ. ಇವಾಗ ಅಶೋಕ್ ಖೇಣಿಯನ್ನ ಯಾಕೆ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಿರೋದು? ಸಭಾ ಅಶೋಕ್ ಖೇಣಿಯವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ಳಿಗೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿರ್ಬೋದು. ಆದ್ರೆ ದುರಂತ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಈ ಸ್ಥಿತಿ ಬಂತಲ್ಲ ಅನ್ನೋದು ನಿಜಕ್ಕೂ ಭಾಳ ಖೇದಕರ ವಿಚಾರ. ಯಾಕೆಂತ ಹೇಳಿದ್ರೆ ಅಶೋಕ್ ಖೇಣಿ ನೈಸರ್ಗಿಕ ಮಾಡಿ ಲೂಟಿ ಮಾಡಿದ್ದಾರೆ, ಸಾಕಷ್ಟು ಜನರ ರೈತರಿಗೆ ರೈತರ ಜಮೀನನ್ನು ನುಂಗಿದ್ದಾರೆ, ಸಾಕಷ್ಟು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅನ್ನೋ ಆರೋಪ ವ್ಯಾಪಕವಾಗಿದೆ. ಈ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿವೆ, ಈ ಬಗ್ಗೆ ತನಿಖೆಗಳು ಆಗಿದ್ದಾವೆ, ವಿಚಾರಣೆಗಳು ನಡೆದಿವೆ, ನ್ಯಾಯಾಲಯದಲ್ಲಿದ್ದಾವೆ. ಗೌರವಾನ್ವಿತ ವಿಧಾನಮಂಡಲ ಸದನ ಸಮಿತಿ ಕೂಡ ಸಮಿತಿ ರಚನೆ ಮಾಡಿ ಅಲ್ಲಿಯ ಏನು ಲೋಪಗಳೇನು, ಎಷ್ಟು ಅಕ್ರಮಗಳು ನಡೆದಿದೆ ಅನ್ನೋ ವರದಿಯನ್ನು ಕೂಡ ಇದೇ ಸರ್ಕಾರ ಸಿದ್ಧ ಮಾಡಿಕೊಂಡು ಸರ್ಕಾರದ ಬಳಿ ಇದೆ. ಇಷ್ಟೆಲ್ಲ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಖೇಣಿಯವರ ಅನಿವಾರ್ಯತೆ ಇತ್ತ ಅನ್ನೋದು. ಯಾಕೆಂತ ಹೇಳಿದ್ರೆ ಬೀದರ್ ದಕ್ಷಿಣದಿಂದ ಅವರು ಕರ್ನಾಟಕ ಮಕ್ಕಳ ಪಕ್ಷದಿಂದ ಕಳೆದ ಬಾರಿ ಗೆದ್ದರು, ಭಾಳ ಆಶ್ಚರ್ಯಕರ ರೀತಿಯಲ್ಲಿ ಗೆದ್ದರು. ಆಗ ಕಾಂಗ್ರೆಸ್ಸಿಂದ ಮೀನಾಕ್ಷಿ ಅನ್ನೋರು ಒಬ್ಬರು ಅಭ್ಯರ್ಥಿ ಆಗಿದ್ದರಲ್ಲಿ ಜೆ ಡಿ ಎಸ್ನ ಬಂಡೆಪ್ಪ ಕಾಶ್ಯಪ್ಪರು ಅವರು ಸೋತರು. ಆದರೆ ಈ ಬಾರಿ ಅಲ್ಲಿ ಧರಂ ಸಿಂಗ್ ಅವರ ಅಳಿಯ ಚಂದ್ರ ಸಿಂಗ್ ಅವರು ಅಲ್ಲಿ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷೆ ಆಗಿದ್ದರು. ಜೆ ಡಿ ಎಸ್ನ ಸಹಜವಾಗಿ ಏನು ಬಂಡೆಪ್ಪ ಕಾಶ್ಯಪ್ಪರು ನಿಲ್ತಾರೆ. ಖೇಣಿಗೆ ಕಾಂಗ್ರೆಸ್ನ ಅನಿವಾರ್ಯತೆ ಬರುವಂಥ ಬರುವ ಸೃಷ್ಟಿ ನಿರ್ಮಾಣ ಆಗಿದ್ದು, ಕಳೆದ 2 ವರ್ಷಗಳಿಂದ ಅವರು ಕಾಂಗ್ರೆಸ್ನ ಬಗ್ಗೆ ಮದ್ಯುದೇರಣೆಯನ್ನು ಮಾಡ್ಕೊ ಬರ್ತಾ ಇದ್ರು. ಅವರ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ಸು ಎಲ್ಲಾದರೂ ಬಿಗಿ ನಿಲುವು ತೆಗೆದುಕೊಂಡ್ರೆ ನನ್ನ ಅಕ್ರಮಗಳೆಲ್ಲ ಬಯಲಾಗುತ್ತೆ ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಕೈಜೋಡಿಸಲಿಕ್ಕೆ ಆರಂಭ ಮಾಡಿದ್ರು. ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು. ಕೂಡ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರಲಿಲ್ಲ, ನಾನು ಯಾವತ್ತೂ ಕೂಡ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರಲಿಲ್ಲ. ಅಷ್ಟು ಒಬ್ಬ ಮುಖ್ಯಮಂತ್ರಿಗೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಇದೆ ಅಂತ ಗೊತ್ತಿಲ್ಲದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಮುಖ್ಯಮಂತ್ರಿ ಪದವಿಗೆ ಅವಮಾನ ನಾಲಾಯಕ್ ಅವರು. ಆದ್ರಿಂದ ಇವರಿಂದ ಏನು ಕಳಿಬೇಕಾಗಿಲ್ಲ. 50 ವರ್ಷ ಬೆಂಗಳೂರು ರಾಜ್ಯಭಾರ ಮಾಡಿದ್ದಾರೆ ಬಿಜೆಪಿ, 5ನೇ ವರ್ಷ ಮಾಡಿರೋದು. 50 ವರ್ಷಕ್ಕೆ 500 ವರ್ಷ ಮಾಡೋಷ್ಟು ಲೂಟಿ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಇರೋಂಥ ಮಾಲುಗಳನ್ನೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. ಎಸ್ ಬದ್ರುದ್ದೀನ್, ಪ್ಲೀಸ್ ಕಂಟಿನ್ಯೂ. ಹಾಗೆ ಏನು ನೈಸ್ ಅಕ್ರಮಗಳ ಬಗ್ಗೆ ಎಲ್ಲಿ ಕಾಂಗ್ರೆಸ್ನ ಆಡಳಿತ ಪಕ್ಷ ಶಾಸಕರ ಧ್ವನಿ ಎತ್ತಲಿಕ್ಕೆ ಆರಂಭ ಮಾಡಿದ್ರು, ವಿಶೇಷವಾಗಿ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಬಹುತೇಕ ಮಂದಿ ಸದನದಲ್ಲಿ ಈ ವಿಚಾರ ನೈಸ್ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಸದನ ಸಮಿತಿ ರಚನೆ ಆಯಿತು. ಆ ಸದನ ಸಮಿತಿ ವರದಿ ಬಹಿರಂಗ ಆದಾಗ ನಿಜಕ್ಕೂ ರಾಜ್ಯ ಜನರಿಗೆ ಅಚ್ಚರಿ ಕಾದಿತ್ತು. 1000 ಕೋಟಿ ನೈಸ್ ರಸ್ತೆ ಹೆಸರಲ್ಲಿ ಲೂಟಿಯಾಗಿರುವಂಥದ್ದು, ಜನರ ಮೇಲೆ ಏನು ನೈಸ್ ಟೋಲ್ ಟೋಲ್ ಶುಲ್ಕವನ್ನು ಏಕಾಏಕಿ ಹೆಚ್ಚಳ ಮಾಡಿರುವಂಥದ್ದು, ಸುಮಾರು 12 ವರ್ಷಗಳ ಕಾಲ ಅಕ್ರಮವಾಗಿ ಟೋಲನ್ನು ಸಂಗ್ರಹ ಮಾಡಿರುವಂಥದ್ದು, ಒಪ್ಪಂದ ಮುಗಿದ ನಂತರನೂ ಕೂಡ ಟೋಲನ್ನು ಸಂಗ್ರಹ ಮಾಡಿರುವಂಥದ್ದು, ಸುಮಾರು 1400 ಎಕರೆ ಜಮೀನನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಂಥದ್ದು, ಹೀಗೆ 100 ಅಕ್ರಮ ಗಣಿಗಾರಿಕೆ ಮಾಡಿರುವಂಥದ್ದು, ಹೀಗೆ 100 ಅಕ್ರಮಗಳ ಗಣಿಯಾಗಿರುವಂಥ ನೈಸ್ ಯೋಜನೆ ಇವತ್ತು ಅದರ ಮುಖ್ಯಸ್ಥ ಖೇಣಿಯವರು ಕಾಂಗ್ರೆಸ್ಗೆ ಅನಿವಾರ್ಯ ಆಗ್ತಾರೆ ಅಂದರೆ ಕಾಂಗ್ರೆಸ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕು ಕಳೆದುಕೊಳ್ಳುತ್ತೆ. ಇಷ್ಟು ದಿನ ಸಿದ್ದರಾಮಯ್ಯವರು 5 ವರ್ಷಗಳಲ್ಲಿ ನಾನು ಯಾವುದೋ ಅಕ್ರಮಗಳನ್ನು ಮಾಡಿಲ್ಲ, ಬಿಜೆಪಿಯವರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆನಂದ್ ಸಿಂಗ್ ಸೇರ್ಪಡೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಈಗ ಖೇಣಿಯವರ ಸೇರ್ಪಡೆಗೆ
ಖುದ್ದು ಸಿದ್ದರಾಮಯ್ಯವರ ಗ್ರೀನ್ ಸಿಗ್ನಲ್ ಕೊಡುವ ಮೂಲಕ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ವಿರುದ್ಧ ಧ್ವನಿ ಎತ್ತುವ ಅಂತ ಮಾತಾಡುವಂತಹ ನೈತಿಕತೆಯನ್ನ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕಳ್ಕೊಳ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸಭಾ ಎಸ್ ನೈಸ್ ವರದಿಗೆ ಸಂಬಂಧಪಟ್ಟಂತೆ ಹಲವಾರು ಅಕ್ರಮಗಳು ಇದೆ ಬದ್ರುದ್ದೀನ್. ಒಂದು ವೇಳೆ ನೈಸ್ ವರದಿಗೆ ಖೇಣಿಯವರು ಏನಾದ್ರೂ ಕಾಂಗ್ರೆಸ್ ಪಕ್ಷ ಸೇರಿದ್ರೆ ಸರ್ಕಾರ ಎಳ್ಳು ನೀರು ಬಿಡುತ್ತಾ? ಖಂಡಿತವಾಗಲು ಈಗಾಗಲೇ ಅದು ನೈಸ್ ವರದಿ ಎಳ್ಳು ನೀರು ಬಿಟ್ಟಂಗೆ ಸಭಾ. ಯಾಕೆಂತ ಹೇಳಿದ್ರೆ ಅದ್ರ ಮೇಲೆ ಏನಾದ್ರು ಕ್ರಮ ತಗೊಳ್ದೇ ಆಗಿದ್ದಿದ್ರೆ ಕಳೆದ ಒಂದು ವರ್ಷಕ್ಕೂ ಹೆಚ್ಚಾಯಿತು, ಒಂದು ವರ್ಷ 4 ತಿಂಗಳಾಯಿತು ವರದಿ ಕೊಟ್ಟು. ನವಂಬರ್ 2016 ಅಂದರೆ 2016 ನವಂಬರಲ್ಲಿ ಬೆಳಗಾವಿಯಲ್ಲಿ ಆ ಸದನಕ್ಕೆ ಆ ವರದಿಯನ್ನು ಸಲ್ಲಿಸಲಾಯಿತು. ಅಲ್ಲಿ ವರದಿ ಕೊಟ್ಟ ನಂತರ ಈಗ 1 ವರ್ಷ 3 ತಿಂಗಳಾಯಿತು, ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಸರ್ಕಾರ. ಅದನ್ನು ಸುಮ್ಮನೆ ಮೂಲೆ ಗುಂಪು ಮಾಡಿದೆ. ಕೇಳಿದ್ರೆ ಇದನ್ನು ತೇಲಿಸುವಂಥ ಪ್ರಯತ್ನಗಳೇ ನಡೀತಾ ಇತ್ತು. ನಮಗೆ ಈಗ ಬರ್ತಿರೋಂಥ ಅನುಮಾನ ನೈಸ್ ಅಕ್ರಮಗಳನ್ನ ಮುಚ್ಚಾಕ್ಲಿಕ್ಕಾಗಿ ಖೇಣಿ ಕಳೆದ 1 ವರ್ಷಗಳಿಂದಲೇ ಕಾಂಗ್ರೆಸ್ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡ್ಬಂದಿದ್ರು, ಅಥವಾ ಇದನ್ನು ಮುಚ್ಚಾಕ್ಲಿಕ್ಕಾಗಿ ಅವ್ರು ನಾನು ಕಾಂಗ್ರೆಸ್ಗೆ ಸೇರ್ತೇನೆ, ನಾನು ಕಾಂಗ್ರೆಸ್ಗೆ ಬೆಂಬಲಿಸ್ತೇನೆ ಅಂತ ಅಮಿಷ ಉಟ್ಕೊಂಡು ಬಂದಿದ್ರು, ಎಲ್ಲವೂ ಅನುಮಾನಗಳಿಗೆ ಕಾರಣ ಆಗ್ತದೆ. ಆದರೆ ನಮಗೊಂದು ಸ್ಪಷ್ಟ ಸಂದೇಶ ಈಗಾಗಲೇ ಹಲವು ತಿಂಗಳಿಂದನೇ ದೊರೆತಿತ್ತು, ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅಕ್ರಮಗಳ ವರದಿಯನ್ನು ಸದನ ಸಮಿತಿ ವರದಿಯನ್ನು ಅನುಷ್ಠಾನ ಮಾಡೋಲ್ಲ. ಮಾಡದೇ ಆಗಿದ್ದರೆ ಈ ಹಿಂದಿನ 2 ಸದನಗಳು ನಡೆದಾಗ ಅಧಿವೇಶನ ನಡೆದಾಗಲೇ ಅದರ ಏನು ಸ್ಟೇಟಸ್ ರಿಪೋರ್ಟ್ನ ಕೊಡಬೇಕಾಗಿತ್ತು. 1 ವರ್ಷ ಆದರೂ ಕೂಡ ಏನು ಕ್ರಮ ಕೈಗೊಳ್ಳದಿರೋ ಸಂದರ್ಭದಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್, ಆಮೇಲೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಮೊದಲಾದರೂ ಈ ಬಗ್ಗೆ ಪ್ರಶ್ನೆ ಎತ್ತಿದ್ರು, ಏನ್ ಮಾಡಿದ್ರೆ ಅಂತ. ಖುದ್ದು ಕಾಂಗ್ರೆಸ್ನ ಆಡಳಿತ ಪಕ್ಷ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಈ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರು. ಈಗ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ಅವರ ಸೇರ್ಪಡೆ ಬಹುತೇಕ ಮಂದಿಗೆ ನುಂಗಲಾರತುತ್ತಾಗಿದೆ. ವಿಶೇಷವಾಗಿ ಬೆಂಗಳೂರಿನ ಏನು ನೈಸ್ ರಸ್ತೆ ವ್ಯಾಪ್ತಿಯಲ್ಲಿರುವ ಶಾಸಕರಿಗೆ, ಬೆಂಗಳೂರಿನ ನಗರದ ಕೆಲವು ಆಡಳಿತ ಪಕ್ಷ ಶಾಸಕರಿಗೆ, ಮತ್ತು ಬೀದರ್ನಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ನವರಿಗೆ, ಮತ್ತು ವಿಶೇಷವಾಗಿ ಧರ್ಮಸಿಂಗ್ ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಅಂತಲೇ ಹೇಳ್ಬೋದು. ನಮಗಿರೋ ಲಭ್ಯವಿರುವ ಮಾಹಿತಿ ಪ್ರಕಾರ ಧರ್ಮಸಿಂಗ್ ಕುಟುಂಬ ಖೇಣಿ ಸೇರ್ಪಡೆಯನ್ನು ಸದಾ ವಿರೋಧಿಸ್ಕೊಂಬರ್ತಾ ಇತ್ತು. ಬೆಂಗಳೂರಿನ ಬಹುತೇಕ ಆಡಳಿತ ಪಕ್ಷ ಕಾಂಗ್ರೆಸ್ ಶಾಸಕರು ಕೂಡ ವಿರೋಧಿಸ್ಕೊಂಬರ್ತಾ ಇದ್ರು. ಆದರೆ ಕಾಂಗ್ರೆಸ್ನ ವರಿಷ್ಠರು, ವಿಶೇಷವಾಗಿ ಮುಖ್ಯಮಂತ್ರಿಗಳು ಇರ್ಬೋದು, ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಇರ್ಬೋದು, ಈ ನಿರ್ಧಾರ ತೆಗೆದುಕೊಂಡ್ರು ಅಂತ ಅನ್ನೋದು ಆಶ್ಚರ್ಯ ಸಭಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಪ್ರತಿನಿಧಿ ಬದ್ರುದ್ದೀನ್ ಪ್ರತಿಯೊಂದು ವಿಷಯವನ್ನ. ಈ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲೇ ಅಪಸ್ವರ ಇದ್ದಿದೆ. ಶಾಸಕ ಎಸ್ ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರುವಂಥದ್ದು, ಮತ್ತು ನೈಸ್ ವ್ಯಾಪ್ತಿಗೆ ಬರತಕ್ಕಂಥ ಕ್ಷೇತ್ರ ಕೂಡ ಹೌದು. ಯಾವ ಕಾರಣಕ್ಕೆ ಶಾಸಕ ಎಸ್ ಟಿ ಸೋಮಶೇಖರ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಮಾತಾಗಿ ಮಾತಾಡಲಿಕ್ಕೆ ಸ್ವತಃ ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ. ಸೋಮಶೇಖರ್ ಅವರೇ, ಅಶೋಕ್ ಕೇಣಿಯವರ ಪಕ್ಷ ಸೇರ್ಪಡೆಗೆ ತಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ? ನಾನು ಯಶವಂತಪುರ ಕ್ಷೇತ್ರದ ಶಾಸಕನಾಗಿ ಜೊತೆಯಲ್ಲಿ ಏನು ಸದನ ಸಮಿತಿ ಕೂಡ ಮಾಡಿದ್ರು, ಅದ ಸದಸ್ಯ ಕೂಡ. ಆ ಸದನ ಸಮಿತಿಯಲ್ಲಿ ಅನೇಕ ಹಗರಣಗಳನ್ನು ಮತ್ತು ಅವ್ಯವಹಾರಗಳನ್ನು ನಾವು ಆ ಸದನ ಸಮಿತಿಯಲ್ಲಿ ಗಮನಕ್ಕೆ ತಂದಿದ್ದೇವೆ. ಆದ್ದರಿಂದ ಇಂಥ ಸಮಯದಲ್ಲಿ ಖೇಣಿಯವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಕ್ಕಂಥದ್ದು ಕೂಡ ನನ್ನ ವೈಯಕ್ತಿಕವಾದ ವಿರೋಧ ಕೂಡ ಇದೆ. ಮಾನ್ಯ KPCC ಅಧ್ಯಕ್ಷಗೂ ಕೂಡ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ಜೊತೆಗೆ ಬೇರೆ ಬೇರೆ ಬೀದರ್ ಕಡೆಯಿಂದ ಬೇರೆ ಕಡೆಯಿಂದ MLAಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು KPCC ಅಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇನೆ. ಯಾವ ಕಾರಣಕ್ಕೂ ಖೇಣಿಯವ್ರನ್ನ ಪಕ್ಷಕ್ಕೆ ಸೇರ್ಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಖ್ಯಮಂತ್ರಿಗಳೇ ಹೇಳ್ತಾರೆ, ನೀವು ಇವತ್ತೇ ಪಕ್ಷ ಸೇರ್ಪಡೆ ಆಗಿ 11:00 ಕರೆಕ್ಟ್ ಆಗಿ ಪಕ್ಷ ಸೇರ್ಪಡೆ ಆಗ್ಬೇಕು, ನೀವು ಹೋಗಿ KPCC ಕಚೇರಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೇರ್ಪಡೆ ಕಾರ್ಯಕ್ರಮ ಆಲ್ಮೋಸ್ಟ್ ಆಗೋಗ್ತಿದೆ ಈಗ. ಈಗ ನೀವು ತಾವು ವಿರೋಧ ಮಾಡಿ ಏನು ಪ್ರಯೋಜನ ಈಗ? ವಿರೋಧ ಮಾಡ್ತಕ್ಕಂಥದ್ದು ವಿರೋಧ ಅಂತಂದ್ರೆ ಸದನ ಸಮಿತಿಲೇ ತೀರ್ಮಾನ ಆಗಿದೆ, ಮುಖ್ಯಮಂತ್ರಿಗಳೇ ಸದನ ಸಮಿತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸದನ ಸಮಿತಿಲಿ ಏನೇನು ಗಮನಕ್ಕಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ. ಈ ಥರ ಇದ್ದಂಥ ಸಮಯದಲ್ಲಿ ಈ ಸಮಯದಲ್ಲಿ ಸದನ ಸಮಿತಿನ ಏನು ತೀರ್ಮಾನ ಆಗದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ವಿರೋಧ ಮಾಡ್ತಾ ಇದ್ದೇನೆ. ಅದನ್ನು ಹೇಳ್ತಕ್ಕಂಥದ್ದು ಕೂಡ ನನ್ನ ಕರ್ತವ್ಯ, ಅವ್ರ ಗಮನಕ್ಕೆ ತರ್ತೇನೆ. BDAದು ಬೋರ್ಡ್ ಮೀಟಿಂಗ್ ಇದ್ದ ಪ್ರಯುಕ್ತ ಬಂದಿದ್ದೇನೆ. KPCD ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಕಚೇರಿಗೆ ಬನ್ನಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾವು 4-5 ಜನ ಶಾಸಕರು ಕೂಡ ಅದಕ್ಕೆ ವಿರೋಧ ಮಾಡ್ತಾ ಇದ್ದೇವೆ, ವಿರೋಧನ ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ನಮ್ಮ ವಿರೋಧವನ್ನು ಲೆಕ್ಕಿಸದೆ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರುಗಳು ಏನಾದ್ರು ಸೇರ್ಪಡೆ ಮಾಡಿದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತೇವೆ. ಸರ್, ಈಗ
ಸದನ ಸಮಿತಿಯಲ್ಲಿ ಏನು ವರದಿ ಮಂಡನೆ ಆಗಿದೆ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಗೆಲುವೊಂದೇ, ನಮ್ಮ ಗೆಲುವಿಗಾಗಿ ಒಂದು ಕ್ಯಾಂಡಿಡೇಟ್ ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಕೇಣಿ ಅವರನ್ನ ಪಕ್ಷಕ್ಕೆ ತೆಗೆದುಕೊಂಡು ಬಂದ್ರಲ್ಲ, ಹಾಗಾದ್ರೆ ಮುಖ್ಯಮಂತ್ರಿಗಳ ಅದರ ಬಗ್ಗೆ ಏನು ಮಾಹಿತಿ ಇಲ್ವಾ ಹಾಗೆ ನಿಮ್ಮ ಪ್ರಕಾರ? ಸದನ ಸಮಿತಿದು ಏನು ನಾವು ಮಾಡಿದ್ದೀವಿ ಇನ್ನೂ ಅದು ತೀರ್ಮಾನ ಕೂಡ ಆಗಿಲ್ಲ. ಸದನ ಸಮಿತಿದು ಏನೇನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದು ಸದನ ಸಮಿತಿಲಿ, ಅದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಕೇಣಿ ಅವ್ರನ್ನ ಪಕ್ಷಕ್ಕೆ ಸೇರ್ಪಡಿಸ್ಕೊಳ್ತಕ್ಕಂಥದ್ದು ಸರಿ ಇಲ್ಲ. ಒಂದು ಸೀಟ್ ಬರಲಿ, ಒಂದು ಸೀಟ್ ಹೋಗ್ಲಿ, ಆದರೆ ಪಕ್ಷಕ್ಕೆ ಕಳಂಕ ರಹಿತ ಇರ್ತಕ್ಕಂಥ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ಲಸ್ ಕೆಲವು ಶಾಸಕರು ಕೂಡ ಅಭಿಪ್ರಾಯ. ಇವೆಲ್ಲವನ್ನ ಕ್ರೋಢೀಕರಿಸಿ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷಿಗೆ ತರ್ತಕ್ಕಂಥ ಕೆಲಸ ಕೂಡ ಸದ್ಯದಲ್ಲೇ ಮಾಡ್ತೇವೆ. ಏನು ಸರ್ ನಿಮ್ಮ ಸ್ಟ್ಯಾಂಡ್ ಏನು, ಪಕ್ಷ ಸೇರಾಯ್ತು ಏನು ಮಾಡ್ತೀರಿ, ನಿಮ್ಮ ಸ್ಟ್ಯಾಂಡ್ ಏನು? ಅಲ್ಲ ಹೇಳೋಣ, ಇನ್ನೂ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ವಿರೋಧ ಮಾಡ್ತಾ ಇದ್ದೀವಿ, ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಅವ್ರಿಗೆ ಹೋಗಿ ಹೇಳ್ತೇವೆ ಯಾಕೆ ವಿರೋಧ ಮಾಡ್ತಾ ಇದ್ವಿ ನಾವು ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತರ್ತೇವೆ. ಆಮೇಲೆ ಏನು ಅವರಿಂದ ಆನ್ಸರ್ ಬರ್ತದೆ, ಯಾಕೆ ಸೇರ್ಪಡೆ ಮಾಡ್ತಿದ್ದಾರೆ ಅಂತಕ್ಕಂಥ ತಿಳ್ಕೊಂಡು ನೆಕ್ಸ್ಟ್ ನಾವೇನು ಆಕ್ಷನ್ ಮಾಡ್ತೀವಿ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರೋ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನೈಸ್ ಅಕ್ರಮ ನಡೆದಿದೆಯೋ ಇಲ್ಲ ಅನ್ನೋದ್ರಿಂದ ಹಿಡಿದು ಸದನ ಸಮಿತಿ ವರದಿ ಮಂಡನೆಯವರೆಗೂ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ಅಲ್ಲಿ ಗೆಲುವಿನ ಕ್ರೈಟೀರಿಯಾ ಅಂದ್ರೆ ಗೆಲುವು ಮುಖ್ಯ, ಒಂದು ಶಾಸಕ ಬೇಕು ನಮ್ಮ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಸ್ಟೆಪ್ ತಗೊಂಡಿರ್ತಾರೆ. ನೀವೆಲ್ಲ ಮುಗಿದೋದ್ಮೇಲೆ ಬೇಡ ಬೇಡ ಅಂದ್ರೆ ಏನಾಗುತ್ತದ್ರಿಂದ? ಏನೂ ಆಗಲ್ಲ. ಈಗ ನೀವು ಹಂಗಾರೆ ಏನು ಸ್ಟೆಪ್ ಏನು ನಿಮ್ದು ನೆಕ್ಸ್ಟ್? ಅಲ್ಲ, ಅವ್ರ ವಿರೋಧ ನಾವು ಮಾಡ್ತಿದ್ದೀವಿ ಅನ್ನೋದು ಅವ್ರ ವ್ಯಕ್ತಿಗ ಗೊತ್ತಾಗ್ಬೇಕಲ್ಲ. ನಾನು ಯಾಕೆ ವಿರೋಧ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನಾವು ವಿರೋಧ ಮಾಡ್ತಕ್ಕಂಥದ್ದು ಸದನ ಸಮಿತಿ ಸದಸ್ಯ ಇದ್ದೇನೆ, ಆ ಸದನ ಸಮಿತಿಲಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಇದೆ.